ಎಷ್ಟನೇ ದಿನ? ಮೂರನೇ ದಿನದ ಇದು. ಎರಡು ಎರಡನೇ ದಿನದ್ದು, ಒಂದು ದಿನಕ್ಕೆ ಈ ಥರ ಅಂದರೆ ಡಬಲ್ ಆಗಿ. ಎಷ್ಟು ಕೆಜಿ ನೆನಾಕಿದ್ರು ಇದು? ಒಂದು ನೆನಾಕಿ ಎರಡು ಇದು ಅಲ್ಲ, ಕೆಜಿ ಎಷ್ಟು ಕೆಜಿ ನೆನಾಕಿದೆ? ಆಲ್ಮೋಸ್ಟ್ ಆರು ಕೆಜಿ ನೆನಾಕಿ. ಹ್ಞೂ, ಒಂದು ಪ್ಲೇಟಿಗೆ ಒಂದು ಕೆಜಿ ಜಾಸ್ತಿನೇ ಆಗುತ್ತೆ. ಒಂದು ಕಾಳು ಮೇಲೆ ಒಂದು ಬೀಳ್ಬಾರ್ದು ಒಟ್ಟಿನಲ್ಲಿ. ಒಂದು ಓವರ್ ಲೆಕ್ಕಾಗಿ ಅತಿಯಾಗಿ ಕೂರ್ಬಾರ್ದು, ಕೂತ್ರೆ ಕೊಳೆಯಕ್ಕೆ ಸ್ಟಾರ್ಟ್ ಆಗ್ತದೆ, ಒಂದು ವೈರಸ್ ಥರ. ಓಕೆ, ಈ ಪ್ರಮಾಣದಲ್ಲಿ ಹಾಕಿದ್ರೆ ಕರೆಕ್ಟಾಗಿರುತ್ತೆ ಅಲ್ಲ. ಅತಿಯಾಗಿ ಗ್ಯಾಪು ಕೊಡಬಾರ್ದು, ಅತಿಯಾಗಿ ಒಂದು ಮನೆ ಕೂರಿಸ್ಬಾರ್ದು. ಜೋಳ ಅದು ವೆರೈಟಿ ಬೇರೆನಾ? ಎಲ್ಲ ಈ ಪ್ರೆಸೆಂಟ್ ಒಂದೇ ವೆರೈಟಿ ಇದೆ. ಹಾಂ ಹಾಂ ಹಾಂ. ತುಂಬ ಎಡೆಗಳು ಹಾಕ್ಬಾರ್ದು, ಚೆನ್ನಾಗಿ ನೀಟಾಗಿ ರೆಡಿ ಇರೋ ಜೋಳನ ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರ್ತದೆ. ವೀಕ್ಷಕರೇ ನೋಡ್ತಿದ್ರಲ್ಲ, ಈ ರೀತಿಯಾಗಿ ಹೈಡ್ರೋಪೋನಿಕ್ಸ್ ಟ್ರೇ ಯಾರಿಗಾದರೂ ಬೇಕಾದರೆ ತಪ್ಪದೇ ಈ ಸ್ಕ್ರೀನ್ ಮೇಲೆ ಕಾಣಿಸಿರ್ತಕ್ಕಂಥ ನಂಬರ್ನ ನಮ್ಮ ಸಂಪರ್ಕ ಮಾಡಿ ನೀವಿರೋ ಜಾಗಕ್ಕೆ ನಾವು ಪಾರ್ಸಲ್ ಹಾಕಿ ಕಳಿಸ್ತೀವಿ. ಎಷ್ಟು ಟ್ರೇ ಬೇಕು, ನಮ್ಮದು ಕರ್ನಾಟಕದಲ್ಲಿ ಯಾವುದೇ ಭಾಗದಲ್ಲಿರಲಿ ರೈತರು ಅವರೇ ಹೈಡ್ರೋಪೋನಿಕ್ಸ್ ಮಾಡ್ಕೊಬೇಕು ಅಂತಿರ್ತಕ್ಕಂಥ ಇರ್ತಾರಲ್ಲ, ಅವ್ರಿಗೆ ನಾವು ಈ ಹೈಡ್ರೋಪೋನಿಕ್ ಟ್ರೇಗಳನ್ನು ನಿಮಗೆ ಪಾರ್ಸಲ್ ಮುಖಾಂತರ ಕಳಿಸ್ತೀವಿ. ಮತ್ತು ಹೈಡ್ರೋಪೋನಿಕ್ಸನ್ನು ಹೇಗೆ ಬೆಳಿಬೇಕು ಅಂತಕ್ಕಂಥದ್ದನ್ನ ನಾವು ನಿಮಗೆ ತಿಳಿಸ್ತೀವಿ. ಮತ್ತು ಹೈಡ್ರೋಪೋನಿಕ್ಸ್ ಬೆಳೆಯೋದಕ್ಕೆ ಬೇಕಾಗುವಂಥ ಮೋಟ್ರು, ಟೈಮರು, ಮತ್ತು ಟ್ರೇಗಳು, ಫಾಗರ್ ಸಿಸ್ಟಮ್ಗಳು ಪ್ರತಿಯೊಂದನ್ನು ಕೂಡ ನಾವು ನಿಮಗೆ ಸೇಲ್ ಮಾಡ್ತೀವಿ. ಹಲವಾರು ರೈತರಿಗೆ ತುಂಬ ಕಾಸ್ಟ್ ಆಗುತ್ತೆ ಹೈಡ್ರೋಪೋನಿಕ್ಸ್ ಅಂತಕ್ಕಂಥವ್ರು, ಅವರೇ ಮಾಡ್ಕೊಳ್ಳೋ ಅಂಥ ಐಡಿಯಾ ಇರ್ತಕ್ಕಂಥವ್ರಿಗೆ ನಾವು ಅವ್ರಿಗೂ ಕೂಡ ಒಂದು ಸಜೆಷನ್ನ ಕೊಡ್ತೀವಿ ಅಂತ ಹೇಳ್ತೀನಿ. ತಪ್ಪದೇ ಈ ನಂಬರ್ನ ಸಂಪರ್ಕ ಮಾಡಿ ಹೈಡ್ರೋಪೋನಿಕ್ಸ್ ಬಗ್ಗೆ ಏನೇ ಮಾಹಿತಿ ಇದ್ದರೂ ನಮಗೆ ಕರೆ ಮಾಡಿ.